ಹಲೋ ಹಾಯ್ ನಮಸ್ಕಾರ ಫ್ರೆಂಡ್ಸ್, ಸಾರಾ ಅಡುಗೆ ಸಾಧನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮಗೆ ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಮ್ಯಾಂಗ್ಳೂರ್ ಬನ್ಸ್ ಹೇಗೆ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ. ನೀವಿನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾನಿಲ್ಲಿ 3 ಬಾಳೆಹಣ್ಣ ತೊಗೊಂಡಿದ್ದೀನಿ. ನೀವು ಯಾವ ಬಾಳೆಹಣ್ಣಾದ್ರೂ ತೊಗೊಬೋದು, ಹಣ್ಣಾಗಿರೋ ಬಾಳೆಹಣ್ಣು ತೊಗೊಳ್ಳಿ. 3 ಸ್ಪೂನ್ ಸಕ್ಕರೆ ಹಾಕೊತ ಇದ್ದೀನಿ. ನೀವು ಸ್ವೀಟ್ ಇಷ್ಟಪಡ್ತೀರ ಅಂದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಸ್ವಲ್ಪ. ಇವಾಗ ಇದನ್ನು ಮಿಕ್ಸಿಯಲ್ಲಿ ಹಾಕ್ಕೊಂಡು ಫೈನ್ ಪೇಸ್ಟ್ ಮಾಡ್ಕೊತ ಇದ್ದೀನಿ. ನೀರು ಹಾಕ್ಕೊಳ್ಬೇಡಿ, ಹಾಗೆ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ಇವಾಗ ನಾನು ಬಾಳೆಹಣ್ಣು ಮತ್ತು ಸಕ್ಕರೆ ಪೇಸ್ಟ್ನ ಹಾಕ್ಕೊತ ಇದ್ದೀನಿ. ನೀವು ಬೇಕಂದರೆ ಕೈಯಲ್ಲೂ ಸ್ಮ್ಯಾಶ್ ಮಾಡ್ಕೊಬೋದು. ರುಚಿಗೆ ತಕ್ಕಷ್ಟು ಉಪ್ಪು, 1/2 ಸ್ಪೂನ್ ಸೋಡಾ ಹಾಕ್ಕೊತ ಇದ್ದೀನಿ, 1 ಸ್ಪೂನ್ ಜೀರಾ, 1/2 ಕಪ್ಪಷ್ಟು ಮೊಸರನ್ನು ಹಾಕ್ಕೊತ ಇದ್ದೀನಿ. ಇವಾಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ನೋಡಿ, ಇವಾಗ ಇದಕ್ಕೆ ಮೈದಾ ಹಿಟ್ಟನ್ನು ಹಾಕ್ಕೊಳ್ಳೋಣ. ನೀವು ಬೇಕಂದರೆ 1/2 ಮೈದಾ ಹಿಟ್ಟು 1/2 ಗೋಧಿ ಹಿಟ್ಟು ಹಾಕ್ಕೊಂಡು ಮಾಡ್ಕೊಬೋದು. ನಾನಿಲ್ಲಿ ಮೈದಾ ಹಿಟ್ಟು ಹಾಕ್ಕೊಂಡು ಮಾಡ್ಕೊತ ಇದ್ದೀನಿ. 3-4 ಕಪ್ ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ. ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಚಪಾತಿ ಹಿಟ್ಟು ಕಲಿಸ್ದಂಗೆ ಕಲಿಸ್ಕೊಳ್ಳಿ. ನಾವು ಇದಕ್ಕೆ ಒಂದು ಸ್ವಲ್ಪನೂ ನೀರು ಹಾಕಬಾರ್ದು. ನೋಡಿ, ಇನ್ನೊಂದು ಸ್ವಲ್ಪ ಮೈದಾ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತ ಇದ್ದೀನಿ. ಹಾಗೆ ನೋಡ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಇದರಲ್ಲಿ ಇಷ್ಟೇ ಕಪ್ ಮೈದಾ ಹಾಕ್ಕೊಬೇಕು ಅಂತ ಲೆಕ್ಕ ಹೇಳೋಕ್ಕಾಗಲ್ಲ. ಏನಕ್ಕಂದರೆ ಕೆಲವೊಂದು ಸತಿ ಬಾಳೆಹಣ್ಣಿಂದ ನೀರು ಜಾಸ್ತಿ ಬಿಡುತ್ತೆ, ಒಂದೊಂದು ಸತಿ ಕಮ್ಮಿ ಬಿಡುತ್ತೆ. ನೋಡಿ, ಈ ಥರ ಆದರೆ ಸಾಕು. ನೋಡಿ, ತುಂಬ ಸಾಫ್ಟ್ ಆಗಿದೆ. ಇವಾಗ ನಾನು ಒಂದು ಸ್ವಲ್ಪ ಎಣ್ಣೆ ಹಾಕೊತ ಇದ್ದೀನಿ. ಇವಾಗ ಇದನ್ನು 6-8 ಗಂಟೆ ಮುಚ್ಚಿಡಬೇಕು. ಫ್ರಿಡ್ಜಲ್ಲೆಲ್ಲ ಇಡಕ್ಕೆ ಹೋಗ್ಬೇಡಿ, ಆಚೆನೇ ಹಾಗೆ ಇಡಿ. ನೋಡಿ, 8 ಗಂಟೆ ಆಗಿದೆ. ಇವಾಗ ಇದನ್ನು ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ನಾವಿಷ್ಟು ದಪ್ಪ ಉಂಡೆ ಮಾಡ್ತಾ ಇದ್ದೀವಿ. ನಾವು ಚಪಾತಿ ಮಾಡ್ತೀವಲ್ಲ, ಅದಕ್ಕಿಂತ ಒಂದು ಸ್ವಲ್ಪ ದಪ್ಪ ಇರಲಿ. ಇವಾಗ ನಾನು ಒಂದು ಸ್ವಲ್ಪ ಮೈದಾ ಹಿಟ್ಟು ಹಾಕ್ಕೊಂಡು ರೋಲ್ ಮಾಡ್ಕೊತ ಇದ್ದೀನಿ. ಇದನ್ನು ಬೇಕಂದರೆ ನೀವು ಕೈಯಲ್ಲೇ ಈ ಥರ ತಟ್ಕೊಬೋದು. ನೋಡಿ, ಈ ಥರ ಕ್ಲೀನಾಗಿ ಈ ಥರ ಕೈಯಲ್ಲೇ ಈ ಥರ ಪ್ರೆಸ್ ಮಾಡಿಕೊಂಡು ಮಾಡ್ಕೊಬೋದು. ಬೇಕಂದರೆ ಈ ಥರ ರೋಲರಲ್ಲೂ ಒಂದು ಸ್ವಲ್ಪ ಮಾಡ್ಕೊಬೋದು. ನೋಡಿ, ಇಷ್ಟು ದಪ್ಪಾರು ಇರಬೇಕು, ಆವಾಗ ನಿಮಗೆ ಒಳಗಡೆ ಫಿಲ್ಲಿಂಗ್ ಚೆನ್ನಾಗಿ ಬರುತ್ತೆ. ಮೈದಾ ಹಿಟ್ಟು ಹಾಕೊಳ್ದೇನು ಹಾಗೇನು ಮಾಡ್ಬೋದು. ಇವಾಗ ಇದನ್ನು ಫ್ರೈ ಮಾಡೋಣ. ಎಣ್ಣೆ ಬಿಸಿಯಾಗಿದೆ. ಇವಾಗ ನಾವು ಬನ್ಸ್ ಮಾಡ್ಕೊಳ್ಳೋಣ. ಗ್ಯಾಸ್ನ ಮೀಡಿಯಮ್ ಫ್ಲೇಮಲ್ಲಿ ಇಡಿ, ಹೈ ಫ್ಲೇಮ್ ಇಡಬೇಡಿ. ಹೈ ಫ್ಲೇಮ್ ಇಟ್ಟರೆ ಒಳಗೆ ಬೇಯಲ್ಲ. ನೋಡಿ, ಇವಾಗ ಇದ್ರ ಮೇಲೆ ಈ ಥರ ಒಂದು ಸ್ವಲ್ಪ ಎಣ್ಣೆ ಹಾಕೊತಾ ಬನ್ನಿ. ನೋಡಿ, ಎರಡು ಸೈಡು ಇದೇ ರೀತಿಯಲ್ಲಿ ಒಂದು ಸ್ವಲ್ಪ ಎಣ್ಣೆ ಹಾಕೊಳ್ತಾ ಬನ್ನಿ. ನೋಡಿ, ಈ ಥರ ಮಾಡ್ಕೊತ ಬಂದರೆ ಈ ಥರ ಉಬ್ಬಿ ಬರುತ್ತೆ. ಇದಿವಾಗ ಆಗಿದೆ. ಇವಾಗ ಇದನ್ನು ಸರ್ವ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುವಂಥ ಮ್ಯಾಂಗ್ಳೂರ್ ಬನ್ಸ್ ರೆಡಿಯಾಗಿದೆ. ನೀವು ನಿಮ್ಮ ಮನೇಲಿ ಮಾಡಿ ಟೇಸ್ಟ್ ನೋಡಿ ಹೇಳಿ ಹೇಗೆ ಬಂದಿದೆ ಅಂತ. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್.